ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿರಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೋತೃಗಳಿಗೆ ಶ್ರೀ ಗುರುಚರಿತ್ರೆಯ 48ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಗುರುಗಳು ನಡೆಸಿದಂತಹ ಅಪಾರವಾದ ಮಹಿಮೆ, 8 ರೂಪಗಳನ್ನು ತೆಗೆದುಕೊಂಡು 7 ಮಂದಿ ಭಕ್ತರ ಮನೆಗೆ ಏಕಕಾಲದಲ್ಲಿ ಹೋದಂತಹ ವಿಶಿಷ್ಟ ಸಂಗತಿಯನ್ನು ಕೇಳಿದೆವು. ಹಾಗೆಯೇ ಇನ್ನೂ ಹಲವು ಗುರುಗಳ ಮಹಿಮೆಯನ್ನು ಕೇಳೋಣ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯೇ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೇ ನಮಃ, ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ. ಆಗ ಸಿದ್ಧರು, ಎಲೆ ನಾಮಧಾರಕನೇ ಹೇಳು, ವಿಸ್ತಾರವಾದ ಗುರುಚರಿತ್ರೆಯಲ್ಲಿ ಮುಂದೆ ಒಂದು ಅಪೂರ್ವವಾದ ಸಂಗತಿಯು ವರ್ತಿಸಿತು. ಹೇಳಲಿಕ್ಕೆ ನನಗೆ ಬಹಳ ಸಂತೋಷವಾಗುತ್ತದೆ. ಶ್ರೀ ಗುರುಗಳು ಗಾಣಗಾಪುರದಲ್ಲಿದ್ದಾಗ ಅವರ ಖ್ಯಾತಿಯು ಅಪರಂಪಾರವಾಯಿತಷ್ಟೇ. ಆ ಊರಲ್ಲಿ ಪರ್ವತೇಶ್ವರನೆಂಬ ಒಬ್ಬ ಶೂದ್ರ ಭಕ್ತನಿದ್ದನು. ಅವನು ತ್ರಿಕರಣಪೂರ್ವಕ ಶ್ರೀ ಗುರುಗಳ ಭಕ್ತಿಯನ್ನು ಮಾಡಿದನು. ಅವನ ಕಥೆಯನ್ನು ಹೇಳುವೆನು ಕೇಳು. ಶ್ರೀ ಗುರುಗಳು ನಿತ್ಯ ಸ್ನಾನ ಹಾಗೂ ಅನುಷ್ಠಾನಗಳ ಸಲುವಾಗಿ ಮಠದಿಂದ ಸಂಗಮಕ್ಕೆ ಹೋಗುವಾಗ ಆ ಶೂದ್ರನು ದಾರಿಯಲ್ಲಿರುವ ತನ್ನ ಹೊಲದಲ್ಲಿ ನಿಂತಿರುತ್ತಿದ್ದನು. ಅವರು ಸಮೀಪಕ್ಕೆ ಬಂದದ್ದನ್ನು ನೋಡಿದ ಕೂಡಲೇ ಅವನು ತನ್ನ ಹೊಲದೊಳಗಿಂದ ಓಡಿಬಂದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪುನಃ ತನ್ನ ಹೊಲಕ್ಕೆ ಹೋಗುತ್ತಿದ್ದನು. ಮಧ್ಯಾಹ್ನ ಕಾಲದಲ್ಲಿ ಶ್ರೀಗುರುಗಳು ಸಂಗಮದಿಂದ ಮಠಕ್ಕೆ ಹೋಗುವ ಮುಂದೆ ಅವನು ಮತ್ತೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದನು. ಈ ಪ್ರಕಾರ ಎಷ್ಟೋ ದಿವಸಗಳಾಗುತ್ತಿರಲು ಆ ಶೂದ್ರನ ಭಕ್ತಿಯು ಹೆಚ್ಚಾಯಿತು. ಅವನು ನಮಸ್ಕಾರ ಮಾಡಲಿಕ್ಕೆ ಬಂದಾಗ ಶ್ರೀಗುರುಗಳು ಏನೂ ಮಾತನಾಡುತ್ತಿದ್ದಿಲ್ಲ, ಸುಮ್ಮನೆ ನಿಂತು ಬಿಡುತ್ತಿದ್ದರು. ಅವನು ಅವರೆದುರಿಗೆ ಸುಮ್ಮನೆ ನಿಲ್ಲುತ್ತಿದ್ದನು. ಹೀಗೆ ಎಷ್ಟೋ ದಿವಸಗಳಾದ ಮೇಲೆ ಒಂದು ದಿವಸ ಆ ಶೂದ್ರನು ನಿತ್ಯದಂತೆ ಬಂದು ಶ್ರೀಗುರುಗಳಿಗೆ ನಮಸ್ಕಾರ ಮಾಡಿದನು. ಆಗ ಅವರು ಸಂತೋಷದಿಂದ, ಎಲೆ ಶೂದ್ರನೇ, ನೀನು ನಿತ್ಯವೂ ಬಂದು ನಮಗೆ ನಮಸ್ಕಾರ ಮಾಡಿ ಯಾಕೆ ಕಷ್ಟಪಡುತ್ತಿ? ನಿನ್ನ ಮನಸ್ಸಿನಲ್ಲಿ ಏನು ಇಚ್ಛೆ ಇದೆ ಅದನ್ನು ನಮಗೆ ತೀವ್ರವಾಗಿ ಹೇಳು ಎಂದರು. ಆಗ ಅವನು ಕೈಮುಗಿದು, ಸ್ವಾಮಿ, ನನ್ನ ಹೊಲವು ಅತಿಶಯವಾಗಿ ಬೆಳೆಯಬೇಕೆಂಬ ಇಚ್ಛೆ ಇದೆ ಎಂದನು. ಅವನ ಮಾತು ಕೇಳಿ ಶ್ರೀಗುರುಗಳು, ಎಲೈ ಶೂದ್ರನೇ, ಈಗ ನಿನ್ನ ಹೊಲದಲ್ಲಿ ಏನು ಬಿತ್ತಿರುವೆ ಎಂದು ಕೇಳಲು ಆ ಶೂದ್ರನು, ಸ್ವಾಮಿ, ನಾನು ಬಹಳವಾಗಿ ಜೋಳವನ್ನು ಬಿತ್ತಿರುವೆನು. ನಾನು ದಿನಾಲೂ ತಮ್ಮನ್ನು ನಮಸ್ಕರಿಸುವ ಪುಣ್ಯದಿಂದ ಬೆಳೆಯು ಬಹಳ ಚೆನ್ನಾಗಿ ಬಂದಿದೆ, ತೀವ್ರವಾಗಿ ಕೊಯ್ಯಲಿಕ್ಕೆ ಬರುವುದು. ಈಗ ನಾನು ತಮ್ಮ ಪುಣ್ಯದಿಂದಲೇ ಊಟ ಮಾಡುವೆನು. ಸ್ವಾಮಿ, ನಾವು ಹೊಲದವರೆಗೆ ಬಂದು ಅಮೃತದೃಷ್ಟಿಯಿಂದ ಆ ಪೀಕನ್ನು ನೋಡಬೇಕು. ನೀವು ಎಲ್ಲರನ್ನೂ ಪರಿಪಾಲಿಸತಕ್ಕವರು. ನಾನು ಶೂದ್ರನೆಂದು ಮಾತ್ರ ಉಪೇಕ್ಷೆಯನ್ನು ಮಾಡಬಾರದು ಎಂದು ಬೇಡಿಕೊಂಡನು. ಆಗ ಶ್ರೀಗುರುಗಳು ಹೊಲಕ್ಕೆ ಹೋಗಿ ನೋಡಿ, ಇಲೈ ಭಕ್ತನೇ, ನಿನಗೆ ನಾನು ಈಗ ಒಂದು ಮಾತನ್ನು ಹೇಳುತ್ತೇನೆ. ನನ್ನ ಮಾತಿನಲ್ಲಿ ನಿನಗೆ ವಿಶ್ವಾಸವುಂಟು? ಈಗ ನಾನು ನಿನಗೆ ಹೇಳುವುದನ್ನು ನೀನು ಭಕ್ತಿಯಿಂದ ಕೇಳುತ್ತೇನೆಂದರೆ ಹೇಳುವೆನು. ಅದರಂತೆ ನೀನು ಒಂದೇ ಮನಸ್ಸಿನಿಂದ ಮಾತ್ರ ಮಾಡಬೇಕು, ಅಂದರೆ ನಿನಗೆ ಕಲ್ಯಾಣವಾಗುವುದು ಎಂದರು. ಆಗ ಅವನು ವಿನಯದಿಂದ, ಸ್ವಾಮಿ, ನನಗೆ ಗುರುವಾಕ್ಯವೇ ಕಾರಣವು, ಹೊರತು ನನಗೆ ಬೇರೆ ಅಭಿಪ್ರಾಯವೇ ಇಲ್ಲ ಎಂದು ಭಿನ್ನವಿಸಿಕೊಂಡನು. ಆಗ ಶ್ರೀಗುರುಗಳು, ಎಲೆ ಭಕ್ತನೇ, ಕೇಳು, ಈಗ ನಾವು ಸಂಗಮಕ್ಕೆ ಹೋಗುತ್ತೇವೆ. ಮಧ್ಯಾಹ್ನ ತಿರುಗಿ ಬರುವಷ್ಟರಲ್ಲಿ ನೀನು ಈ ಬೆಳೆಯನ್ನೆಲ್ಲ ಕೊಯ್ದು ಹಾಕಬೇಕು ಎಂದು ಹೇಳಿ ಸಂಗಮಕ್ಕೆ ಹೋದರು. ಆಗ ಶೂದ್ರನು ಮನಸ್ಸಿನಲ್ಲಿ ವಿಚಾರಿಸಿ, ನನಗೆ ಗುರುವಾಕ್ಯವೇ ಕಾರಣವು ಎಂದು ತೀವ್ರವಾಗಿ ಆ ಗ್ರಾಮದ ಅಧಿಕಾರಿಯ ಹತ್ತಿರ ಬಂದು ವಿನಯದಿಂದ, ಸ್ವಾಮಿ, ನನಗೆ ತಮ್ಮ ಹೊಲವನ್ನು ಗುತ್ತಿಗೆಯ ಧಾನ್ಯಕ್ಕಾಗಿ ಕೊಡಿರಿ, ಕಳೆದ ವರ್ಷವಷ್ಟೇ ಗುತ್ತಿಗೆಯ ಧಾನ್ಯವನ್ನು ಕೊಡುವೆನು ಎಂದನು. ಆಗ ಆ ಅಧಿಕಾರಿಯು, ಎಲೈ, ಈ ವರ್ಷ ಹೊಲದಿಂದ ಬಹಳ ಪೀಕು ಬಂದಿರುವುದರಿಂದ ನೀನು ಈಗ ಗುತ್ತಿಗೆಯಿಂದ ಬೇಡುತ್ತಿ, ಆದ್ದರಿಂದ ನಾನು ಹೋದ ವರ್ಷದಷ್ಟು ಧಾನ್ಯಕ್ಕೆ ಒಪ್ಪುವುದಿಲ್ಲವೆಂದನು. ಆಗ ಆ ಶೂದ್ರನು ನಾನಾ ಪ್ರಕಾರದಿಂದ ವಿನಂತಿ ಮಾಡಿಕೊಂಡು, ಸ್ವಾಮಿ, ಹೋದ ವರ್ಷದ ದುಪ್ಪಟ್ಟು ಧಾನ್ಯವನ್ನು ಕೊಡುವೆನು ಎಂದನು.
ಆಗ ಅಧಿಕಾರಿಯು ಅದಕ್ಕೆ ಸಂತೋಷದಿಂದ ಒಡಂಬಟ್ಟು ಅದರಂತೆ ಅವನ ಕಡೆಯಿಂದ ವಚನ ಪತ್ರವನ್ನು ಬರೆಯಿಸಿಕೊಂಡನು. ಅದರಂತೆ ಆ ಶೂದ್ರನೂ ಸಹ ಆ ಅಧಿಕಾರಿಯ ಕಡೆಯಿಂದಲೂ ಅಭಯ ಪತ್ರವನ್ನು ಬರೆಯಿಸಿಕೊಂಡು ಕೂಡಲೇ ಅನೇಕ ಆಳುಗಳನ್ನು ಕರೆದುಕೊಂಡು ಸಂತೋಷದಿಂದ ಹೊಲಕ್ಕೆ ಬಂದು, ಎಲೆ ಆಳುಗಳಿರ, ನೀವು ತೀವ್ರವಾಗಿ ಈ ಬೆಳೆಯನ್ನೆಲ್ಲ ಕೊಯ್ದು ಹಾಕಿರಿ ಎಂದು ಹೇಳಿದನು. ಆಗ ಆಳುಗಳು ಆ ಬೆಳೆಯನ್ನು ಕೊಯ್ಯಲು ಆರಂಭಿಸಿದರು. ಆಗ ಶೂದ್ರನ ಹೆಂಡತಿ ಮತ್ತು ಮಕ್ಕಳು ಬಂದು ಅವರಿಗೆ ಕೊಯ್ಯಬೇಡಿರೆಂದು ಹೇಳಿ ಅಡ್ಡಿ ಮಾಡಿದರು. ಅದನ್ನು ಕಂಡು ಆ ಶೂದ್ರನು ತನ್ನ ಹೆಂಡತಿ ಮಕ್ಕಳಿಗೆ ಕಲ್ಲಿನಿಂದ ಹೊಡೆದನು. ಆಗ ಅವರು ಓಡುತ್ತಾ ಊರೊಳಗೆ ಬಂದು ರಾಜದ್ವಾರದಲ್ಲಿ ಅಡ್ಡಬಿದ್ದು, ಸ್ವಾಮಿ, ನನ್ನ ಗಂಡನಿಗೆ ಹುಚ್ಚು ಹಿಡಿದಿದೆ. ಹೊಲದಲ್ಲಿ ಪೀಕು ಬಹಳವಾಗಿ ಬೆಳೆದಿದೆ. ಅದನ್ನು ಮೂರ್ಖತನದಿಂದ ಕೊಯ್ದು ಹಾಕುವನು. ಕೊಯ್ಯಬಾರದೆಂದು ಹೇಳಿದರೆ ನಮ್ಮನ್ನು ಕಲ್ಲಿನಿಂದ ಹೊಡೆದನು. ಸನ್ಯಾಸಿಗಳಾದವರ ಮಾತು ಕೇಳಿ ಕೋಮಲವಾದ ಎಲ್ಲ ಪೀಕನ್ನು ಕೊಯ್ದು ಹಾಕುವನು. ನಮ್ಮ ಉಪಜೀವನದ ಸಾಮಗ್ರಿಯು ಹೋಯಿತು. ಅದನ್ನು ನಾವು ಒಂದು ತಿಂಗಳವರೆಗೆ ಊಟ ಮಾಡುತ್ತಿದ್ದೆವು ಎಂದು ಹೇಳಿದರು. ಆಗ ಆ ಅಧಿಕಾರಿಯು, ತನ್ನ ಹೊಲವನ್ನು ತಾನು ಕೊಯ್ದುಕೊಳ್ಳಲಿ, ಹೋದ ವರ್ಷದ ದುಪ್ಪಟ್ಟು ಧಾನ್ಯವನ್ನು ಕೊಡುತ್ತೇನೆಂದು ನಮಗೆ ಪತ್ರವನ್ನು ಬರೆದುಕೊಟ್ಟಿರುವನು ಎಂದು ಹೇಳಿದವರೇ ಪೀಕನ್ನು ಕೊಯ್ಯಬಾರದೆಂದು ಅವನಿಗೆ ಹೇಳಲಿಕ್ಕೆ ಜನರನ್ನು ಕಳಿಸಿದರು. ಆ ಜನರು ಬಂದು ಎಷ್ಟು ಹೇಳಿದರೂ ಆ ಶೂದ್ರನು ಕೇಳದೆ ಆ ಆಳಿನ ಮುಂದೆ ಅಧಿಕಾರಿಯು ತೆರಿಗೆಯ ಕಾಳಿನ ಬಗ್ಗೆ ಹೆದರಿದರೆ ನಮ್ಮ ಹಗೆಯೊಳಗಿನ ಧಾನ್ಯವನ್ನಾದರೂ ಕೊಡುವೆನೆಂದು ಹೇಳು ಎಂದು ಅವನನ್ನು ಕಳಿಸಿದನು. ಆ ಆಳು ತಿರುಗಿ ಬಂದು ಅಧಿಕಾರಿಯನ್ನು ಕುರಿತು, ಸ್ವಾಮಿ, ನಾವು ಆ ಶೂದ್ರನಿಗೆ ಎಷ್ಟು ರೀತಿಯಿಂದ ಹೇಳಿದರೂ ಕೇಳದೆ ಅವನು ನಮಗೆ ವಿನೋದವಾದ ಮಾತು ಹೇಳಿದನು. ಏನೆಂದರೆ ಅಧಿಕಾರಿಯು ಹೆದರಿದರೆ, ಅಂದರೆ ಆ ಪೀಕಿನಿಂದ ಯೋಗ್ಯವಾದಂಥ ಧಾನ್ಯವು ಬರುವುದಿಲ್ಲವೆಂದು ಹೆದರಿದರೆ ನಮ್ಮ ಮನೆಯೊಳಗಿನ ಧಾನ್ಯವನ್ನು ಕೊಡುವೆನು, ಇಲ್ಲದಿದ್ದರೆ ನಮ್ಮ ದನಗಳನ್ನು ತಂದು ಅವರ ಬಾಗಿಲ ಮುಂದೆ ಕಟ್ಟುವೆನೆಂದು ಹೇಳು. ನಾನು ಪತ್ರವನ್ನು ಬರೆದುಕೊಟ್ಟಿಲ್ಲವೇ ಎಂದು ಹೇಳಿದನು. ಈ ರೀತಿಯಾಗಿ ಆ ಆಳು ಹೇಳಿದನು. ಎಲೆ ನಾಮಧಾರಕನೇ, ಮುಂದೆ ಆ ಅಧಿಕಾರಿಯು ಆ ಆಳು ಏನು ಹೇಳಿದನು, ಮುಂದೆ ಏನು ಸ್ಥಿತಿಯಾಯಿತೆಂಬುದನ್ನು ಹೇಳುತ್ತೇನೆ ಕೇಳು. ಆಗ ಅಧಿಕಾರಿಯು, ಎಲೆ ದೂತನೇ, ನಮಗೆ ಅವನ ಹಗೆಯು ಗೊತ್ತಿದೆ ಮತ್ತು ಅದರಲ್ಲಿ ಅಪಾರ ಧಾನ್ಯವಿದೆ, ಅಂದ ಮೇಲೆ ನಮಗೆ ಚಿಂತೆಯಾಕೆ ಎಂದನು. ಇಷ್ಟಾಗುವುದರಲ್ಲಿ ಆ ಶೂದ್ರನು ಮನಃಪೂರ್ವಕವಾಗಿ ಎಲ್ಲ ಪೀಕನ್ನು ಕೊಯ್ದು ಹಾಕಿ ಗುರುಗಳನ್ನು ಕಾಯುತ್ತಾ ಮಾರ್ಗದಲ್ಲಿ ನಿಂತನು. ಅಷ್ಟರಲ್ಲಿ ಶ್ರೀಗುರುಗಳು ತಿರುಗಿ ಬಂದರು. ಆಗ ಅವನು ಅವರಿಗೆ ವಂದಿಸಿ, ಸ್ವಾಮಿ, ತಮ್ಮ ಹೇಳಿಕೆಯಂತೆ ಈ ಪ್ರಕಾರ ಹೊಲವನ್ನು ಕೊಯ್ದಿರುವೆನು, ನೋಡಿರಿ ಎಂದು ತೋರಿಸಿದನು. ಆಗ ಗುರುಗಳು ಅವನ ಮನಸ್ಸನ್ನು ಪರೀಕ್ಷಿಸುವುದಕ್ಕಾಗಿ ವ್ಯರ್ಥವಾಗಿ ಎಲ್ಲ ಬೆಳೆಯನ್ನು ಕೊಯ್ದೆ. ಎಲೆ ಭಕ್ತನೇ, ನಾವು ವಿನೋದಕ್ಕಾಗಿ ಹೇಳಿದರೆ ನೀನು ಅದೇ ಮಾತು ನಿಜವೆಂದು ತಿಳಿದು ಬೆಳೆಯನ್ನು ಕೊಯ್ದೆಯಲ್ಲ ಎಂದರು. ಆಗ ಅವನು, ಸ್ವಾಮಿ, ತಮ್ಮ ವಾಕ್ಯದ ಮೇಲೆ ನನಗೆ ವಿಶ್ವಾಸವಿದೆ, ಅದೇ ನನಗೆ ಕಾಮಧೇನುವು ಎಂದನು. ಈ ಪ್ರಕಾರ ಅವನ ಮಾತು ಕೇಳಿ ಶ್ರೀಗುರುಗಳು, ಎಲೈ ಶೂದ್ರನೇ, ನಿನ್ನ ಮನಸ್ಸಿನಲ್ಲಿ ನಿಶ್ಚಯವಿದ್ದರೆ ಇನ್ನು ನಿನಗೆ ಅತಿಶಯ ಬೆಳೆಯು ಬರುವುದು, ಮನಸ್ಸಿನಲ್ಲಿ ಯಾವ ಚಿಂತೆಯನ್ನು ಮಾಡಬೇಡ ಎಂದು ಹೇಳಿ ಗುರುಗಳು ಮಠಕ್ಕೆ ಬಂದರು. ಆ ಶೂದ್ರನು ಅವರ ಸಂಗಡಲೆ ತನ್ನ ಮನೆಗೆ ಹೊರಟು ಹೋದನು. ಮನೆಯಲ್ಲಿ ಅವನ ಹೆಂಡತಿ ಮಕ್ಕಳು ತಮ್ಮ ಗ್ರಾಸವು ಹೋಯಿತೆಂದು ಭಯಂಕರವಾಗಿ ಅಳುತ್ತಿದ್ದರು. ಅದನ್ನು ಕೇಳಿ ಆ ಊರಿನೊಳಗಿನ ಎಲ್ಲ ಜನರು ಅವನ ಮನೆಗೆ ಬಂದು ಹೀಗೇಕೆ ಮಾಡಿದೆ ಎಂದು ಅವನನ್ನು ಕೇಳಲಿಕ್ಕೆ ಬಂದರು. ಆಗ ಆ ಶೂದ್ರನು, ಎಲೈ ಜನರುಗಳಿರ, ನಾನು ಹೇಳುವ ಮಾತು ಕೇಳಿರಿ, ನೀವು ಏನೂ ಚಿಂತೆ ಮಾಡದೆ ಸುಖವಾಗಿರಿ. ಗುರುಗಳ ಅಭಿಪ್ರಾಯವು ಮೂರ್ಖರಿಗೆ ತಿಳಿಯುವುದಿಲ್ಲ, ಅವರ ವಾಕ್ಯವು ಕಾಮಧೇನು ಸಮಾನವು, ಮುಂದೆ ಒಂದೊಂದು ದಂಟಿಗೆ ಸಾವಿರದವರೆಗೆ ತೆನೆಗಳಾಗಿ ಅತಿಶಯ ಲಾಭವಾಗುವುದು, ಅಲ್ಲಿಯವರೆಗೆ ನೀವು ಮನಸ್ಸು ಸ್ಥಿರ ಮಾಡಿಕೊಂಡು ಇರಿ, ನನಗೆ ನಿಶ್ಚಯವಾಗಿ ಹಾನಿಯಾಗುವುದಿಲ್ಲ. ಗುರುಗಳು ಮನುಷ್ಯರಲ್ಲ, ಅವರು ನಿಶ್ಚಯವಾಗಿ ಶಿವಸ್ವರೂಪರು, ಗುರುಕೃಪೆಯಾದವರಿಗೆ ಬಡತನವು ಹೇಗೆ ಬರುವುದು, ನವನಿಧಿಗಳು ನಮಗೆ ಸಿದ್ಧಿಸುವವು, ಈ ಬೆಳೆಯನ್ನು ಕೊಯ್ಸಿದ ಕಾರಣವು ಮುಂದೆ ಗೊತ್ತಾಗುವುದೆಂದು ಗುರುಗಳು ಹೇಳಿರುವರು ಎಂದು ಅತಿ ಹರ್ಷದಿಂದ ಹೇಳಿ ಅವನು ತನ್ನ ಹೆಂಡತಿ ಮಕ್ಕಳನ್ನು ಬಂಧುವರ್ಗದವರನ್ನು ಇಷ್ಟಮಿತ್ರರನ್ನು ಸಮಾಧಾನ ಮಾಡುತ್ತಲಿದ್ದನು. ಅದನ್ನು ಕೇಳಿ ಅವರೆಲ್ಲರೂ ತಮ್ಮ ಮನೆಗಳಿಗೆ ಹೋಗಿ ಸುಖವಾಗಿದ್ದರು. ಮುಂದೆ ಏಳೆಂಟು ದಿವಸಗಳಾದ ಮೇಲೆ
ಭಯಂಕರ ಶೀತ ಗಾಳಿಯು ಬಂದು ಗ್ರಾಮದ ಆ ಎಲ್ಲ ಪೀಕುಗಳು ನಾಶವಾದವು. ಮತ್ತು ಆ ಗ್ರಾಮದ ಮುಂದೆ ಮೂಲಾ ನಕ್ಷತ್ರದ ಅಕಾಲಿಕ ಮಳೆಯು ಅತಿಶಯವಾಯಿತು. ಆದ್ದರಿಂದ ಬೆಳೆಯೊಳಗಿನ ಕಾಳು ಕೂಡ ಕೆಟ್ಟು ಹೋದವು. ಆಗ ಆ ಊರೊಳಗಿನ ಜನರ ಹೊಲಗಳು ಬೆಳೆಯಿಲ್ಲದವುಗಳಾದವು. ಆದರೆ ಆ ಶೂದ್ರನ ಹೊಲದಲ್ಲಿ ಒಂದೊಂದು ಕೋಲಿಗೆ ಹನ್ನೊಂದು ಹನ್ನೊಂದು ಕುಳೆಗಳು ಎಷ್ಟು ದೊಡ್ಡ ದೊಡ್ಡ ತೆನೆಗಳಾಗಿ ಮೊದಲಿಗಿಂತ 100 ಪಟ್ಟು ಬೆಳೆಯು ಬಂತು. ಆ ಶೂದ್ರನ ಹೆಂಡತಿಯು ಹರ್ಷಿತಳಾಗಿ ಪೂಜೆ ಮಾಡಬೇಕೆಂದು ಎಲ್ಲ ಸಾಮಗ್ರಿಯನ್ನು ತೆಗೆದುಕೊಂಡು ಬಂದು ಹೊಲದ ಬೆಳೆಯನ್ನು ನೋಡಿ ಆನಂದ ಪಡುತ್ತಿದ್ದಳು. ಆ ಶೂದ್ರನ ಹೊಲದಲ್ಲಿ ಅತಿಶಯ ಬೆಳೆ ಬಂದದ್ದನ್ನು ಕೇಳಿ ಆ ಊರ ಎಲ್ಲ ಜನರು ಬಂದು ತನ್ನ ಎಲ್ಲ ಬೆಳೆಯನ್ನು ನೋಡಿ ಬಹು ಆಶ್ಚರ್ಯ ಪಡುತ್ತಿದ್ದರು. ಆಗ ಆ ಶೂದ್ರನ ಸ್ತ್ರೀಯು ಪತಿಯ ಚರಣಕ್ಕೆ ನಮಸ್ಕಾರ ಮಾಡಿ ಕೈ ಮುಗಿದುಕೊಂಡು ನಿಂತು ವಿನಯದಿಂದಲೂ ಮೃದು ನುಡಿಗಳಿಂದಲೂ, ಪ್ರಾಣನಾಥನೇ ನನ್ನನ್ನು ಕ್ಷಮಿಸಿರಿ, ಅಜ್ಞಾನದಿಂದ ಕೂಡಿದವಳಾಗಿ ಏನೂ ತಿಳಿಯದೆ ಎಲ್ಲಿಯ ಗುರುಗಳು ಅವರ ಮಾತು ಕೇಳಿ ಬೆಳೆಯನ್ನು ಯಾಕೆ ಕೊಯ್ದಿರಿ ಎಂದು ನಿಮ್ಮನ್ನು ನಿಂದಿಸಿದನು. ನಾನು ಏನು ಅಂದದ್ದಕ್ಕೂ ನನ್ನನ್ನು, ಅಂದರೆ ನಾನು ಹೇಳಿದ ಮಾತಿಗೆ ನನ್ನನ್ನು ಕ್ಷಮಿಸಿರಿ ಎಂದು ವಿಜ್ಞಾಪಿಸಿ ಪತಿಯನ್ನು ಸಮಾಧಾನಪಡಿಸಿ ಆಮೇಲೆ ಹೊಲದ ದೇವರನ್ನು ಬೆಳೆಗಳನ್ನು ಪೂಜಿಸಿದಳು. ಆಮೇಲೆ ಅವರಿಬ್ಬರು ಮನಸ್ಸಿನಲ್ಲಿ ವಿಚಾರಿಸಿ ಈಗ ಗುರುಗಳ ದರ್ಶನಕ್ಕೆ ಹೋಗೋಣ ಎಂದು ಅಂದು ಗುರುಗಳ ಪೂಜೆ ಮಾಡಲಿಕ್ಕೆ ಮಠಕ್ಕೆ ಬಂದರು. ಆಗ ಗುರುಗಳು ಎಲೈ ಭಕ್ತನೆ ಏನು ಸಂಗತಿಯೋ ಎನ್ನಲು ಆ ದಂಪತಿಗಳು ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಕೈಮುಗಿದು ಉಲ್ಲಾಸದಿಂದ ಗುರುಗಳ ದರ್ಶನವನ್ನು ಹೊಂದಿ ಅವರಿಗೆ ಕಾಣುವಂತೆ ಎದುರಿಗೆ ನಿಂತು ಜಯ ಜಯ ಗುರುಮೂರ್ತಿಯೇ, ನೀವು ಕಾಮಧೇನು ಸ್ವರೂಪರಾಗಿ ನಮ್ಮ ಕುಲದೇವರಾಗಿದ್ದೀರಿ, ನೀವೇ ನಮ್ಮ ಗುರುಗಳು, ನಮ್ಮ ವಚನಾಮೃತದಿಂದ ಚಿಂತಾಮಣಿಯಂತೆ ಮಹಿಮೆಯನ್ನು ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿದಿರಿ, ಈಗ ನಿಮಗೆ ಶರಣು ಬಂದಿದ್ದೇವೆ. ಈ ಜಗತ್ತಿನಲ್ಲಿ ನಿಮಗೆ ಭಕ್ತವತ್ಸಲರೆಂಬ ಬಿರುದು ಪ್ರಸಿದ್ಧವಾಗಿರುವುದು ಅದರಂತೆ ನಾವು ದೃಷ್ಟಾಂತವನ್ನು ಕಂಡೆವು ಎಂದು ಬಹಳವಾಗಿ ಸ್ತುತಿಸಿ ಅವರ ಚರಣಕ್ಕೆ ನಮಸ್ಕರಿಸಿದರು. ಆಮೇಲೆ ಆ ಶೂದ್ರಿಣಿಯು ಒಳ್ಳೆಯ ಭಕ್ತಿಯಿಂದ ನಾನಾ ರೀತಿಯಿಂದ ಶ್ರೀ ಗುರುಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿದಳು. ಆಗ ಶ್ರೀಗುರುಗಳು ಸಂತೋಷಪಟ್ಟು ಪ್ರೀತಿಯಿಂದ ಎಲವು ಸ್ತ್ರೀಯಳೆ, ನಿನ್ನ ಮನೆಯಲ್ಲಿ ಅಖಂಡ ಐಶ್ವರ್ಯ ಉಂಟಾಗಲಿ ಎಂದು ಅನುಗ್ರಹಿಸಿದರು. ಆಮೇಲೆ ಆ ದಂಪತಿಗಳು ಗುರುಗಳ ಅಪ್ಪಣೆಯನ್ನು ತೆಗೆದುಕೊಂಡು ತಮ್ಮ ಮನೆಗೆ ಹೋದರು. ಮುಂದೆ ಒಂದು ತಿಂಗಳಾದ ಮೇಲೆ ಅಪಾರವಾದ ಪೀಕು ಬಂದಿತು. ಅವರಿಗೆ ಹಿಂದಿನ ವರ್ಷಕ್ಕಿಂತ 100 ಪಟ್ಟು ಹೆಚ್ಚಾಗಿ ಧಾನ್ಯವು ಬಂತು. ಆಗ ಆ ಶೂದ್ರನು ಅಧಿಕಾರಿಯನ್ನು ಕರೆದು, ಸ್ವಾಮಿ, ಊರೊಳಗಿನ ಎಲ್ಲ ಪೀಕು ನಾಶವಾಗಿದೆ. ನಾನು ತಮಗೆ ಹೋದ ವರ್ಷದ ಗುತ್ತಿಗೆಯ 2ರಷ್ಟು ಧಾನ್ಯವನ್ನು ಕೊಡುವೆನೆಂದು ಹೇಳಿದ್ದೇನಷ್ಟೇ. ಆದರೆ ನನಗೆ ಅತಿಶಯ ಬೆಳೆಯು ಬಂದು ಹೋದ ವರ್ಷದ 100 ಪಟ್ಟು ಹೆಚ್ಚಾಗಿ ಧಾನ್ಯವು ಬಂದು ನನ್ನ ಹಗೆಗಳೆಲ್ಲ ತುಂಬಿ ಹೋಗಿದೆ. ಆದ್ದರಿಂದ ಈ ನನ್ನ ಬೆಳೆಯಲ್ಲಿ 1/2 ಬೆಳೆಯನ್ನು ನಿಮಗೆ ಸಂತೋಷದಿಂದ ಕೊಡುತ್ತೇನೆ, ನಿಮಗೆ ಸಂದೇಹ ಬೇಡ ಎಂದು ಹೇಳಿದನು. ಆಗ ಆ ಅಧಿಕಾರಿಯು, ಅಯ್ಯ, ನಾನು ಧರ್ಮಕ್ಕೆ ಹಾನಿಯನ್ನು ಹೇಗೆ ಮಾಡಲಿ? ನೀನು ಗುರುಭಕ್ತನು, ನಿನ್ನ ಮೇಲೆ ಗುರುಕೃಪೆಯುಂಟಾದ ಕಾರಣ ನಿನಗೆ ಅತಿಶಯವಾಗಿ ಬೆಳೆಯು ಬಂದಿದೆ. ಆದ್ದರಿಂದ ನಮಗೆ ಕೊಡುವಷ್ಟೇ ಕೊಟ್ಟು ಉಳಿದದ್ದನ್ನು ನಿನ್ನ ಮನೆಗೆ ಒಯ್ದು ಸುಖವಾಗಿರು ಎಂದು ಹೇಳಿದನು. ಅವನ ಮಾತಿಗೆ ಆ ಶೂದ್ರನು ಸಂತೋಷಪಟ್ಟು ಕೆಲವು ಧಾನ್ಯವನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಅಧಿಕಾರಿಗೆ ಕೊಡುವಷ್ಟು ಕೊಟ್ಟು ಉಳಿದದ್ದೆಲ್ಲ ಧಾನ್ಯವನ್ನು ತನ್ನ ಮನೆಗೆ ಒಯ್ದನು. ಎಲೈ ನಾಮಧಾರಕನೇ, ಶ್ರೀ ಗುರುಚರಿತ್ರೆಯ ಮಹಿಮೆಯು ಈ ಪ್ರಕಾರವಾಗಿರುವುದು. ಶ್ರೀ ಗುರುಗಳಲ್ಲಿ ದೃಢಭಕ್ತಿ ಇದ್ದವರಿಗೆ ಬಡತನವು ಹೇಗೆ ಬಂದೀತು? ಎಂದಿಗೂ ಅದು ಬರುವುದಿಲ್ಲ. ಅವರಿಗೆ ಸಕಲಾಭೀಷ್ಟಗಳು ಸಿದ್ಧಿಸುವುದಲ್ಲದೆ ಅವರ ಮನೆಯಲ್ಲಿ ಅಖಂಡ ಲಕ್ಷ್ಮಿಯು ವಾಸವಾಗಿರುವಳು. ಆದ್ದರಿಂದ ಎಲ್ಲರೂ ನಿಶ್ಚಯವಾಗಿ ಗುರುಸೇವೆಯನ್ನು ಮಾಡಬೇಕು ಎಂದು ಸಿದ್ಧರು ಹೇಳಿದರೆಂದು ಸರಸ್ವತಿ ಗಂಗಾಧರನು ಹೇಳಿದನು. ಹೀಗೆ ಶ್ರೀ ಗುರುಚರಿತ್ರಾಮೃತದಲ್ಲಿಯ ಗುರು ಶಿಷ್ಯ ಸಂವಾದ ವಿಖ್ಯಾತವಾಗಿದೆ. ಭಕ್ತ ಶೂದ್ರನಿಗೆ ವರಪ್ರಾಪ್ತವಾದ ಕಥೆ ಬಂದಿದೆ. ಇತಿ ಶ್ರೀ ಗುರುಚರಿತ್ರ ಪರಮಕಥಾ ಕಲ್ಪತರೋ ಶ್ರೀ ನೃಸಿಂಹ ಸರಸ್ವತ್ಯುಪಾಖ್ಯಾನೆ ಧನಾಮಧಾರಕ ಸಂವಾದೆ ಶೂದ್ರ ಸಂದರ್ಶನ ಅಕಾಲ ವೃಷ್ಟಿ ಕೃಷಿ ಧಾನ್ಯ ಶತಾಧಿಕ ವೃದ್ಧಿ ವರಪ್ರಸನ್ನಂ ನಾಮ ಚತ್ವರಿಂಶೋಧ್ಯಾಯ ಶ್ರೀ ಗುರುನಾಥಾರ್ಪಣಮಸ್ತು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.